ಹಲೋ ಗೈಸ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ. ಇದೀಗ ಗಿಲ್ ಅವರು ಏನು ಮಾತಾಡ್ತಾರೆ, ಗಿಲ್ ಅವರು ಫಸ್ಟ್ ಸೆಂಚುರಿನ ಬಾರಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಇನ್ನೂ ಕೂಡ 50 ರನ್ಸೇ ಹೊಡೆದಿಲ್ಲ, ಆಗಲೇ ಸೆಂಚುರಿ, ಆಗಲೇ ದಾಖಲೆಗಳೆಲ್ಲ ಪುಡಿ ಪುಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಕೂಡ 126 ರನ್ಸ್ನ ಹೊಡೆದಿದ್ದಾರೆ ಒಂದೇ ಒಂದು ಟಿ ಟ್ವೆಂಟಿ ಮ್ಯಾಚಲ್ಲಿ. ವಿರಾಟ್ ಕೊಹ್ಲಿ ಕೂಡ ಹೊಡೆದಿಲ್ಲ 126 ಒಂದೇ ಮ್ಯಾಚಲ್ಲಿ. ಇದೀಗ ಗಿಲ್ ಅವರು ಏನು ಮಾತಾಡ್ತಾರೆ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತೀನಿ. ಗಿಲ್ ಅವರು ಏನು ಹೇಳ್ತಾರಪ್ಪ ಅಂದರೆ, ನನಗೆ ತುಂಬಾ ಕಾನ್ಫಿಡೆಂಟ್ ಇತ್ತು ಇವತ್ತು ಸೆಂಚುರಿ ಹೊಡೆಯೋದಕ್ಕೆ. ಒಂದೂ ಕೂಡ ನಾವು ಮಿಸ್ ಟೈಮಿಂಗ್ ಮಾಡೇ ಇಲ್ಲ, ಎಲ್ಲ ಕರೆಕ್ಟಾಗಿ ಟೈಮಿಂಗ್ ಮಾಡಿದ್ರಿ, ಕ್ಯಾಚು ಕೂಡ ನಾನು ಕೊಟ್ಟಿಲ್ಲ ಆಪೋಸಿಟ್ ತಂಡಕ್ಕೆ. ಆದರೆ ಏನಪ್ಪ ಬೇಜಾರು ಅಂದರೆ, ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು, 150 ರನ್ ಹೊಡಿಬೇಕಾಗಿತ್ತು ಅಂತ ಗಿಲ್ ಅವರು ಹೇಳ್ತಾರೆ. ಸಚಿನ್ ಅಣ್ಣ ಇವತ್ತು ಬಂದಿರೋ ಮ್ಯಾಚ್ ನೋಡೋಕ್ಕೆ, ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ಟಿದ್ದಾರೆ, ನನಗೆ ಮೆಂಟರ್ ಕೂಡ ಆಗಿದ್ದಾರೆ. ಅವ್ರ ಎದುರು ಚೆನ್ನಾಗಿ ಆಡಬೇಕಾಗಿತ್ತು, ಆಡಿ ತೋರಿಸಿದ್ದೀನಿ ಅಂತ ಆಗ ನಮ್ಮ ಗಿಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ ಅವರ ಬಗ್ಗೆ ಹೇಳೋದಾದ್ರೆ, ಗುರು ದ ಫ್ಯೂಚರ್ ಅಂತಲೇ ಹೇಳ್ಬೋದು, ದ ಫ್ಯೂಚರ್ ಇಂಡಿಯನ್ ಕ್ರಿಕೆಟರು. ಕಂಪ್ಯಾರಿಸನೇ ಬೇಡ, ಅವರೇ ಬೇರೆ ಇವರೇ ಬೇರೆ ಗೊತ್ತು, ಎಲ್ಲರೂ ಕಂಪ್ಯಾರಿಸನೇ ಮಾಡ್ತೀರಿ ಅಂತ. ನಾವು ಕಂಪ್ಯಾರಿಸನೇ ಮಾಡೋಕೆ ಹೋಗಲ್ಲಪ್ಪ. ಗಿಲ್ ಆಟನೇ ಬೇರೆ, ವಿರಾಟ್ ಕೊಹ್ಲಿ ಆಟನೇ ಬೇರೆ, ರೋಹಿತ್ ಶರ್ಮಾ ಆಟನೇ ಬೇರೆ, ಸಚಿನ್ ತೆಂಡೂಲ್ಕರ್ ಅವರ ಆಟನೇ ಬೇರೆ. ಗಿಲ್ ಅವರ ಸ್ಟೈಲಲ್ಲಿ ಚೆನ್ನಾಗಿ ಆಡಿದ್ರೆ ಸಾಕು, ವರ್ಲ್ಡ್ ಕಪ್ ಗೆಲ್ಸಿದ್ರೆ ಸಾಕು ನಮ್ಮ ಟೀಮ್ ಇಂಡಿಯಾಗೆ. ಇದೀಗ ನೆಕ್ಸ್ಟ್ ಗಿಲ್ ಅವರ ಚಾಲೆಂಜ್ ಏನಪ್ಪ ಅಂದರೆ, ಆಸ್ಟ್ರೇಲಿಯಾ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು. ಆಸ್ಟ್ರೇಲಿಯಾ ತಂಡ ಆಲೂರ್ಗೆ ಬಂದಿದ್ದಾರೆ, ಡೈಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ. ನೀವು ಮ್ಯಾಚ್ ನೋಡಬೇಕಾ, ಬನ್ನಿ ಆಲೂರ್ಗೆ.